ಸನ್ಮಾನ್ಯ ಮಳವಳ್ಳಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ಹಾಗೂ ಮಳವಳ್ಳಿ ಪಟ್ಟಣದಿಂದ ನಾಡಿನ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳು, ಸರ್ವ ಜನಾಂಗದ ನಾಯಕ, ಬಡವರ ಬಂಧು, ದೀನ ದಲಿತರ ಆಶಾಕಿರಣ, ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ತತ್ವದ ಅಡಿಯಲ್ಲಿ ಜಗಜ್ಯೋತಿ ಬಸವೇಶ್ವರರ ಮಾರ್ಗದರ್ಶನದಲ್ಲಿ ಕುವೆಂಪುರವರ ವಾಣಿಯಂತೆ ನಾಡನ್ನ ಆಳ್ತಾ ಇರ್ತಕ್ಕಂಥ, ಸರ್ವರನ್ನು ಸಮಪಾಲು ಸಮಬಾಳು ಎಂದು ನೋಡ್ತಾ ಇರ್ತಕ್ಕಂಥ ನಮ್ಮ ಅಚ್ಚುಮೆಚ್ಚಿನ ನಾಯಕರಾದಂತ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನನ್ನ ನಮನಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಇಂದು ಈ ಕಾರ್ಯಕ್ರಮವನ್ನು ನಾನು ಇಷ್ಟು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ನಮ್ಮ ಎಲ್ಲ ಶಾಸಕ ಮಿತ್ರರುಗಳು, ನಮ್ಮ ಜಿಲ್ಲಾಡಳಿತದ ಜೊತೆಯಲ್ಲಿ ಜವಾಬ್ದಾರಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು ಆದಂತ ಸನ್ಮಾನ್ಯ ಚಲುವಾಯ ಸ್ವಾಮಿ ಅವರೇ, ಹಾಗೂ ನಮ್ಮೆಲ್ಲರ ಹಿರಿಯಣ್ಣ, ಮೂಢನಂಬಿಕೆಗಳ ವಿರೋಧಿ, ಬುದ್ಧ ಬಸವ ಅಂಬೇಡ್ಕರ್ ತತ್ವವನ್ನು ಪಾಲಿಸಿ ತನ್ನದೇ ಆದಂತ ಕಾರ್ಯಶೈಲಿಯಲ್ಲಿ ಜನಮನ್ನಣೆಯನ್ನು ಗಳಿಸಿರ್ತಕ್ಕಂಥ ಹಿಂದುಳಿದ ವರ್ಗಗಳ ನಾಯಕರಾದಂತ ಲೋಕೋಪಯೋಗಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅಣ್ಣವರೇ, ಮತ್ತೋರ್ವ ನನ್ನ ಸಹೋದರ ಸಾಹೇಬರ ಸುಪುತ್ರ ದಿವಂಗತ ರಾಕೇಶ್ ಅವರು ಯಾವ ರೀತಿ ನನಗೆ ಬೆಂಬಲವಾಗಿದ್ರು, ಅದೇ ರೀತಿ ನನಗೆ ಸದಾಕಾಲ ಬೆನ್ನೆಲುಬಾಗಿರ್ತಕ್ಕಂಥ ನಗರಾಭಿವೃದ್ಧಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಸುರೇಶ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಜಿಲ್ಲೆಯ ಶಾಸಕರಾದಂತ ರವಿಕುಮಾರ್ ಗಣಿಗರ್ ಅವರೇ, ಉದಯರ್ ಅವರೇ, ಮತ್ತು ನಮ್ಮ ಕೆಆರ್ನಗರ ಕ್ಷೇತ್ರದ ರವಿಶಂಕರ್ ಅವರೇ, ಹಲವಾರು ವಿಧಾನ ಪರಿಷತ್ನ ಮೇಲ್ಮನೆಯ ನನ್ನ ಎಲ್ಲ ಹಿರಿಯರಾದಂತ ಮರ್ತಿಬೇಗೌಡ್ರೆ, ಮಂಜುನಾಥ್ ಭಂಡಾರಿ ಅವರೇ, ಮಧು ಮಾದೇಗೌಡ್ರೆ, ದಿನೇಶ್ ಗುಳಿಗೌಡ್ರೆ, ಮಾಜಿ ಎಂಎಲ್ಸಿ ಅವರಾದಂತ ರಾಮಕೃಷ್ಣ ಅವರೇ, ಮತ್ತು ಮತ್ತೋರ್ವ ಎಂಎಲ್ಸಿ ಅವರಾದಂತ ಸುಧಾಮ್ ದಾಸರವರೇ, ನಮ್ಮ ಕ್ಷೇತ್ರದ ಮಾಜಿ ಸಚಿವರು, ನನ್ನ ಹಿರಿಯರು ಆದಂತ ಬಿ ಸೋಮಶೇಖರ್ ಅವರೇ, ಈ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂತ ಎಲ್ಲ ಇಲಾಖೆಗಳ ಮುಖ್ಯಸ್ಥರು, ಯಾರು ಹೆಸರಲ್ಲಿಲ್ಲ ಅಂತ, ಚೆಸ್ಕಾಂ ಅವರಿರಲಿ, ನೀರಾವರಿ ನಿಗಮದವರಿರಲಿ, ಮತ್ತು ಎಲ್ಲ ಅಧಿಕಾರಿ ಮಿತ್ರರೇ, ನಮ್ಮ ಜಾಫರ್ ಅವರು ಯಾಕೋ ಕೆಳಗಡೆ ಹೊರಟಾಗಿರೋ ಕರ್ತಿ ಸನ್ಮಾನ ತಗೊಂಡಿಲ್ಲ, ಮತ್ತು ಇವತ್ತು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ತಾ ಇರ್ತಕ್ಕಂಥ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಕುಮಾರ್ ಅವರು, ಎಸ್ಪಿ ಅವರಾದಂತ ಯತೀಶ್ ಅವರು, ಮತ್ತು ನಮ್ಮ ಶೇಖ್ ತನ್ವೀರ್ ಆಸಿಫ್ ಅವರು, ಸಿಇಒ ಅವರು, ಎಲ್ಲರೂ ಅದರಲ್ಲೂ ವಿಶೇಷವಾಗಿ ಕೃಷಿ ಇಲಾಖೆ ಅಧಿಕಾರಿಗಳು, ಪಿಡಬ್ಲ್ಯೂಡಿ ಅಧಿಕಾರಿಗಳು, ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು, ಎಲ್ಲ ಇಲಾಖೆಯ ಸಹಕಾರದೊಂದಿಗೆ ಸಮಾಜ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಎಲ್ಲರ ಸಹಯೋಗದೊಂದಿಗೆ ಇಂದು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಬಂಧುಗಳೇ, ನಾನು ಮಾತಾಡೋದಕ್ಕೆ ತುಂಬಾ ಸಮಯ ಬೇಕಿತ್ತು, ಆದರೆ ಇವತ್ತು ಸಾಹೇಬರಿಗೆ ಹಾವೇರಿಗೆ ಹೋಗೋದ್ರಿಂದ ನಾನು ಸ್ವಲ್ಪ ಚುಟುಕಾಗಿ ವಿಷಯವನ್ನು ತುಂಬಿ ನಾನು ಮಾತಾಡುವಂತ ಅನಿವಾರ್ಯತೆ ಇತ್ತು. ನಮ್ಮ ಸರ್ಕಾರ ಇವತ್ತು ಯಾವ ರೀತಿ ನಡೀತಾ ಇದೆ, ಆ ವಿಷಯದಲ್ಲಿ ಮಳವಳ್ಳಿಯನ್ನ ಯಾವ ರೀತಿ ಮುನ್ನಡೆಸಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಅನ್ನೋಂತ ವರದಿಯನ್ನ ಪ್ರಾರಂಭವಾದಂತ 8 ತಿಂಗಳಲ್ಲಿ ನಾನು ನಿಮ್ಮ ಮುಂದೆ ಮೊದಲನೇ ವರದಿಯನ್ನು ಇಡತಕ್ಕಂಥದ್ದು ನನ್ನ ಕರ್ತವ್ಯ. ಇವತ್ತು ಭಾರತ ದೇಶದಲ್ಲಿ ಇವತ್ತು ಹಲವಾರು ನಮ್ಮ ವಿರೋಧಿ ಪಕ್ಷಗಳು ರಾಷ್ಟ್ರವನ್ನು ಆಳ್ತಾ ಇರ್ತಕ್ಕಂಥವರು ಸುಳ್ಳಿನ ಸಾಮ್ರಾಜ್ಯದ ಸಾಮ್ರಾಜ್ಯಾಧಿಪತಿಗಳವರು, ಸತ್ಯವನ್ನ ಮರೆಮಾಚಿ ಜನರಿಗೆ ಭಯದ ವಾತಾವರಣ ತಂದಿಟ್ಟು ದೇಶದಲ್ಲಿ ಕೋಮುದಳ್ಳರಿನೊಂದಿಗೆ ಈ ರಾಷ್ಟ್ರವನ್ನು ಕಪಿಮುಷ್ಟಿಯಲ್ಲಿಟ್ಟಿರ್ತಕ್ಕಂಥ ಆಡಳಿತ ಒಂದಾದ್ರೆ ಎಲ್ಲ ಬಡವರ ಕಲ್ಯಾಣ ಕಾರ್ಯಕ್ರಮಗಳು 5 ಗ್ಯಾರಂಟಿಗಳ ಜೊತೆಯಲ್ಲಿ
ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರತಕ್ಕಂತ ನನ್ನ ಬಡವರ ಬಂಧು ಸಿದ್ದರಾಮಯ್ಯನವರ ಸರ್ಕಾರದ ಯೋಜನೆಗಳಲ್ಲಿ ಮುಂದೆ ನಿಂತಿದ್ದಾರೆ. ಈ ಯೋಜನೆಗಳನ್ನು ನಾವು ಕೂಟಾಟಿಕೆಗಳಲ್ಲ, ಆಡಳಿತಕ್ಕೆ ಬಂದ 7 ತಿಂಗಳಲ್ಲಿ ಕೊಟ್ಟ ಮಾತಿನಂತೆ ಎಲ್ಲಾ ಈ ಗ್ಯಾರಂಟಿಗಳನ್ನು ಜಾರಿ ಕೊಟ್ಟಂತ ರಾಷ್ಟ್ರದ ಏಕೈಕ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು ಅನ್ನೋದನ್ನ ಇಡೀ ನಾಡು ಆಡಳಿತ ಇದೆ. ಈ ಜವಾಬ್ದಾರಿ ಇವತ್ತು ನಮಗೆ ಹೆಮ್ಮೆ ತಂದೆ. ಬಹಳಷ್ಟು ಜನ ಬೀಗ್ತಾ ಇದ್ದಾರೆ, ಪಾರ್ಲಿಮೆಂಟ್ ಚುನಾವಣೆ ಬಂತು ನಮ್ದೇ ಇಲ್ಲ ಅಂತ. ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಯಾವ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಸ್ತ್ರೀಗೆ ಗೌರವ ರಕ್ಷಣೆ, ಅವಳನ್ನ ಅಭಿವೃದ್ಧಿಯ ಪದದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂತ ಆ ಮನೆಯನ್ನ ಸಂರಕ್ಷಿಸತಕ್ಕಂತ ಜವಾಬ್ದಾರಿನಲ್ಲಿ ಹಸಿವನ್ನು ನೀಗಿಸಿ ಮನೆಯನ್ನು ನಡೆಸಿ ಗೃಹ ಜ್ಯೋತಿ ಜೊತೆಯಲ್ಲಿ ಯುವ ಮಿತ್ರರಿಗೆ ಎಲ್ಲ ರೀತಿಯ ನೆರವನ್ನು ನೀಡತಕ್ಕಂತ ಪಂಚ ಗ್ಯಾರಂಟಿಗಳಿದ್ದಾವಲ್ಲ ಅದರ ರಕ್ಷಣೆ ನಮ್ಮ ಮುಂದಿದೆ ಅನ್ನೋದನ್ನ ಘೋಷಣೆ ಮಾಡಲಿಕ್ಕೆ ಇವತ್ತು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶಕ್ಕೆ ಇವತ್ತು ಬಂದು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನಮ್ಮ ಮುಖ್ಯಮಂತ್ರಿಗಳು. ಬಂಧುಗಳೇ, ಮಂಡ್ಯದವರು ನಾವು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಶಾಸಕರೆಲ್ಲ ನಮ್ಮ ಮುಖ್ಯಮಂತ್ರಿಗಳನ್ನ ಹೋಗಿ ಕೇಳ್ಕೊಂಡ್ವಿ. ಅವ್ರಿಗೆ ಆರ್ಥಿಕ ಮುಗ್ಗಟ್ಟು ಏನೇ ಇದ್ರು ನಮ್ಮ ಮಂಡ್ಯಕ್ಕೆ ಇವತ್ತು ಕೊಟ್ಟಿರ್ತಕ್ಕಂತ ವರವನ್ನ ನಾವು ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ ನಂತರ ಮಂಡ್ಯ ಜಿಲ್ಲೆಯ ಹಸಿರಿಗೆ ರೂವಾರಿಯಾಗಿರ್ತಕ್ಕಂತ ಯೋಜನೆಗಳ ಸಾಕ್ಷಾತ್ಕಾರ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕೋಲ್ಮನ್ ಅವರು ಅವತ್ತು ನಮ್ಮ ಶುಗರ್ ಫ್ಯಾಕ್ಟರಿಯನ್ನು ಸ್ಥಾಪನೆ ಮಾಡಿದ್ರು. ಇವತ್ತು ಕೋಲ್ಮನ್ ನಂತರ ಈ ಮಂಡ್ಯಕ್ಕೆ ನಾನು ಜವಾಬ್ದಾರಿ ಇದ್ದೇನೆ. ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಕೊಡಲ್ಲ, ಮಂಡ್ಯದ ಬದುಕಿಗೆ ನಾನಿದ್ದೇನೆ ಮನೆ ಮಗನಂತೆ ಎಂದು ನಾಳೆ ಆಧುನೀಕರಣ ನಮ್ಮ ಮೈಶುಗರ್ ಸಕ್ಕರೆ ಕಾರ್ಖಾನೆಯನ್ನು ಹೊಸದಾಗಿ ನಿರ್ಮಾಣ ಮಾಡೋದಕ್ಕೆ ಕನ್ನಂಬಾಡಿಯಲ್ಲಿ ಇವತ್ತು ವೈಭವೀಕರಿಸಕೃತವಾದಂತ ಉದ್ಯಾನವನವನ್ನು ನಿರ್ಮಾಣ ಮಾಡೋದಕ್ಕೆ ಖಾಸಗಿ ಸಹಭಾಗಿತ್ವದಲ್ಲಿ ಅವಕಾಶ ಕಲ್ಪಿಸ್ತಾ ಇರತಕ್ಕಂತ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿನ ವಿವಿಧ ನಾಲೆಗಳ ಅಭಿವೃದ್ಧಿ ಕಾಮಗಾರಿಗಳ ಜೊತೆಯಲ್ಲಿ ಇವತ್ತು ಕುಡಿಯುವ ನೀರಿನ ಯೋಜನೆ ಕಸ್ಬಾ ಮತ್ತು ಹಲಗೂರು ಹೋಬಳಿಗೆ ಇವತ್ತು ಶಂಕುಸ್ಥಾಪನೆ ಮಾಡೋದ್ರ ಮುಖಾಂತರ ಮಳವಳ್ಳಿಯಲ್ಲಿದ್ದಂತ ವಿದ್ಯುತ್ ಬವಣೆ, ಕುಡಿಯುವ ನೀರಿನ ಬವಣೆ, ಆರೋಗ್ಯದ ವಿಚಾರ, ಶಿಕ್ಷಣದ ವಿಚಾರ ಎಲ್ಲದರಲ್ಲೂ ನನಗೆ ಕೊಡುಗೈ ದಾನಿ ಅಂತ ನನಗೆ ಹರಿಸಿರ್ತಕ್ಕಂತ ನನ್ನ ನಾಯಕರನ್ನ ಇವತ್ತು ನಿಮ್ಮೆಲ್ಲರ ಸಮ್ಮುಖ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ನಿಮ್ಮ ಸಹಕಾರಕ್ಕೆ ನಾನು ಧನ್ಯವಾದ. ಮಂಡ್ಯ ಜಿಲ್ಲೆಯಲ್ಲಿ ಸುಳ್ಳಲ್ಲ ತಮ್ಮ ಮನೆ ದೇವರು ಮಾಡಿಕೊಂಡವರು ಬಹಳ ಜನ ಇದ್ದಾರೆ. ಆಡಳಿತಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಜಿಲ್ಲೆಗೆ ಏನು ಅವಕಾಶ ಇದೆ, ಜಿಲ್ಲೆ ಜನಕ್ಕೆ ಏನು ಬೇಕಾಗಿದೆ, ಆ ಮುಖಾಂತರ ನಮ್ಮ ಜನರ ಭಾವನೆಯನ್ನು ಹೇಗೆ ನಿವಾರಿಸಬೇಕು ಅನ್ನೋದಕ್ಕೆ ಇವತ್ತು ನನಗೆ ಹನಿ ನೀರಾವರಿ ಕೊಟ್ಟಿದ್ರು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದೇಗೌಡ್ರೆ. ಸಿದ್ದೇಗೌಡ್ರೆ ಬನ್ನಿ ಸಪ್ಪ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಶರವಣ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಂದಿನ ಜುಲೈ ತಿಂಗಳಲ್ಲಿ ಮಳವಳ್ಳಿ ತಾಲೂಕಿನಲ್ಲಿ ನೀವು ಕೊಟ್ಟಿದ್ದಂತ ಹನಿ ನೀರಾವರಿ ಯೋಜನೆಯನ್ನ 593 ಕೋಟಿ ರೂಪಾಯಿ ಯೋಜನೆಯನ್ನ ನಿಮ್ಮ ಅಮೃತ ಹಸ್ತದಿಂದನೇ ಅದನ್ನ ಉದ್ಘಾಟನೆ ಮಾಡಲಿಕ್ಕೆ ನಾನು ಇವತ್ತೇ ನಿಮ್ಮ ಹತ್ರ ಬೇಡಿಕೆಯನ್ನು ಇಡ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಮಳವಳ್ಳಿಗೆ ಬೇಕಿರ್ತಕ್ಕಂಥದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂತ ಹೆಣ್ಣು ಮಕ್ಕಳಿಗೆ ಆಸರೆಯಾಗಿ ಇವತ್ತು ಗಾರ್ಮೆಂಟ್ ಉದ್ಯಮವನ್ನ ಸ್ಥಾಪಿಸಿಕೊಡಬೇಕು ಅನ್ನೋದನ್ನ ನಿಮ್ಮೆಲ್ಲರ ದನಿಯಾಗಿ ನಾನು ಮುಖ್ಯಮಂತ್ರಿಗಳಿಗೆ ಇಡ್ತಾ ಇದ್ದೇನೆ. ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಗಗನ ಚುಕ್ಕಿಯಲ್ಲಿ ಇವತ್ತು ಬಜೆಟ್ ನಲ್ಲಿ ಘೋಷಣೆ ಆಗಿರ್ತಕ್ಕಂಥ ರೀತಿಯಲ್ಲೇ ರೋಪ್ ವೇನ ನಮ್ಮ ಮಳವಳ್ಳಿಯ ಗಗನ ಚುಕ್ಕಿಗೂ ಕೊಡಬೇಕು ಅನ್ನೋದ ಬೇಡಿಕೆಯನ್ನು ಇಡ್ತಾ ಇದ್ದೇನೆ. ಜೊತೆಯಲ್ಲಿ ಇವತ್ತು ಮುಖ್ಯ ನಾಲೆಗಳಿಗೆ ಆಧುನೀಕರಣವನ್ನು ಕೊಟ್ಟಿದ್ದೀರಿ, ಅದರ ಡಿಸ್ಟ್ರಿಬ್ಯೂಟರಿ ಚಾನೆಲ್ಗಳಿಗೆ ಈ 28ನೇ ತಾರೀಕು ನಿಮ್ಮ ಕಾವೇರಿ ನೀರಾವರಿ ನಿಗಮದ ಸಭೆ ಇದೆ, ಅದರಲ್ಲಿ ಈ ನುಣಿದ ಡಿಸ್ಟ್ರಿಬ್ಯೂಟರ್ಗಳನ್ನ ನೀವು ಅನುಮೋದನೆ ಮಾಡಿಕೊಟ್ಟು ನಮ್ಮ ಮಳವಳ್ಳಿಯ ರೈತನ ಬದುಕಿಗೆ ನೆರವಾಗಬೇಕು ಅನ್ನೋ ಬೇಡಿಕೆಯನ್ನ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾನು ಕೋರಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಪಾಲಿಟೆಕ್ನಿಕ್ ಕೊಟ್ಟರು, ಮಳವಳ್ಳಿಗೆ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಕೊಟ್ಟರು, ಕಿರ್ಗಾವಲಿಗೆ ಸಮುದಾಯ ಆರೋಗ್ಯ ಕೇಂದ್ರವನ್ನು ಕೊಟ್ಟರು, ಈ ಬಾರಿ ಹಲಗೂರಿಗೆ ಇವತ್ತು ಸಮುದಾಯ ಆರೋಗ್ಯ ಕೇಂದ್ರವನ್ನು ಕೊಟ್ಟಿದ್ದಾರೆ.
ಬೆಳಕ್ವಾಡಿಗೂ ನನಗೆ ಇನ್ನೊಂದು ಸಮುದಾಯ ಆರೋಗ್ಯ ಕೇಂದ್ರ ಬೇಕು ಅನ್ನೋದ್ರ ಜೊತೆಗೆ ಯಾವ ಬಿಜಿಪುರ ಸರಗೂರು ಮತ್ತು ಡಿಎಲ್ ಹಳ್ಳಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಬೇಕು ಅನ್ನೋದಕ್ಕೆ ನನ್ನ ಮನವಿಯನ್ನ ಸ್ವೀಕರಿಸಿ ನನಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನು ಕೇಳ್ತಾ ಮಳವಳ್ಳಿ ಪಟ್ಟಣಕ್ಕೆ ಸುರೇಶಣ್ಣ ಮಾತಾಡಬೇಕಾದ್ರೆ ಒಂದು ಘೋಷಣೆಯನ್ನು ಮಾಡಬೇಕಾಗಿದೆ. ಒಳಚರಂಡಿ ವ್ಯವಸ್ಥೆಯನ್ನು ಪೂರ್ಣ ಪ್ರಮಾಣದಲ್ಲಿ ಕೈಗೊಳ್ಳೋದಕ್ಕೆ ಅದಕ್ಕೆ ಅಗತ್ಯವಾಗಿರ್ತಕ್ಕಂಥ ಅನುದಾನವನ್ನು ನನಗೆ ನೀಡಬೇಕು ಅನ್ನೋದನ್ನು ಕೋರ್ತಾ ಲೋಕೋಪಯೋಗಿ ಸಚಿವರು ನನ್ನ ಎಲ್ಲ ಕಷ್ಟ ಸುಖಗಳಿಗೆ ಭಾಗಿಯಾಗಿ ಸ್ವಂತ ತಮ್ಮನಂತೆ ನೋಡ್ತಾ ಇರತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಸಚಿವರಾಗಿ ಅವರಿಂದ ನಾನು ಕೊಡುಗೆಯನ್ನು ಬಯಸ್ತೇನೆ. ಮುಖ್ಯಮಂತ್ರಿಗಳ ಕ್ಷೇತ್ರ ನನ್ನ ಕ್ಷೇತ್ರವನ್ನ ಸಂಪರ್ಕ ಮಾಡತಕ್ಕಂಥ ಇದೇ ಮಳವಳ್ಳಿ ಮತ್ತು ಮೈಸೂರು ಈ ರಸ್ತೆಯನ್ನ ಚತುಷ್ಪಥ ರಸ್ತೆಯನ್ನಾಗಿ ಈ ಬಾರಿ ಘೋಷಣೆ ಮಾಡಬೇಕು ಅನ್ನೋಂತ ಬೇಡಿಕೆಯನ್ನು ಈ ಎಲ್ಲ ಜವಾಬ್ದಾರಿಗಳ ಜೊತೆ ಗ್ರಾಮೀಣ ರಸ್ತೆಗಳು ಮತ್ತು ಈ ವರ್ಷ 3 ಲಕ್ಷ ಮನೆಗಳನ್ನ ಬಡವರಿಗೆ ಘೋಷಣೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಕಳೆದ 5 ವರ್ಷದಲ್ಲಿ ಒಂದೇ ಒಂದು ಮನೆಯನ್ನು ಬಡವರು ಕೊಡದೇ ಇರತಕ್ಕಂಥ ಸರ್ಕಾರಗಳನ್ನ ನೋಡಿದ್ರಿ. ಇವತ್ತು ಪ್ರಥಮ ಬಜೆಟ್ನಲ್ಲೇ ನಮ್ಮ ಮುಖ್ಯಮಂತ್ರಿಗಳು 3 ಲಕ್ಷ ಮನೆಗಳನ್ನ ಘೋಷಣೆ ಮಾಡಿದ್ದಾರೆ. ಹಾಗೆ ನಮ್ಮ ಪಟ್ಟಣದಲ್ಲಿ ಮತ್ತು ಹರದೂರು ಧನಗೂರು ಬೆಳಕ್ವಾಡಿ ತಿರ್ಗಾವಳು ಕಲ್ಕುಣಿ ಈ ಭಾಗದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಒಂದು ಬಡಾವಣೆಗಳನ್ನ ಅಭಿವೃದ್ಧಿ ಪಡಿಸೋದಕ್ಕೆ ನನಗೆ ಅನುದಾನವನ್ನು ಬೇಡ್ತಾ ಅಲ್ಪಸಂಖ್ಯಾತರ ನಿಗಮದಿಂದ ನಮಗೆ ಒಂದು ಅಲ್ಪಸಂಖ್ಯಾತರ ಒಂದು ಮೊರಾಜಿ ದೇಶದ ಶಾಲೆಯನ್ನ ಕೊಡಿಸ್ಕೊಡಿ ಅನ್ನೋಂಥ ಬೇಡಿಕೆಯನ್ನು ನಾನು ಇಡ್ತಾ ಇದ್ದೇನೆ. ಈ ಎಲ್ಲದರ ಜೊತೆ ನನಗೆ ಅಂದು ಇಂದಿರಾ ಗಾಂಧಿ ಬಡವರಿಗೆ ಭೂ ಒಡೆತನವನ್ನು ಕೊಟ್ಟಿದ್ದು, ಪಡಿತರ ವ್ಯವಸ್ಥೆಯನ್ನು ಕಲಿಸಿದ್ದು, ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ದು, ತದನಂತರ ನಮ್ಮ ನಾಯಕ ದಿವಂಗತ ರಾಜೀವ್ ಗಾಂಧಿ ಅವರು ಈ ದೇಶವನ್ನು ಆಧುನಿಕ ಕ್ರಾಂತಿಯತ್ತ ತಂತ್ರಜ್ಞಾನದ ಯುಗದತ್ತ ತೆಗೆದುಕೊಂಡಂತ ನನ್ನ ನಾಯಕ. ಇದರ ನಂತರ ಅವರ ಧರ್ಮಪತ್ರಿ ನಮ್ಮ ನಾಯಕಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಯುಪಿಎ ಸರ್ಕಾರದಲ್ಲಿ ನಮಗೆ ಜವಾಬ್ದಾರಿಯಿಂದ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ಫುಡ್ ಸೆಕ್ಯೂರಿಟಿ ಬಿಲ್ ಅನ್ನ ಜಾರಿ ಕೊಟ್ಟಂತ ಮನಮೋಹನ್ ಸಿಂಗ್ರ ಒಂದು ಸರ್ಕಾರಕ್ಕೆ ಮತ್ತು ಅದರ ಜೊತೆ ಜೊತೆನಲ್ಲಿ ನಮ್ಮಲ್ಲಿ ಇಡೀ ಸ್ವಾತಂತ್ರ್ಯ ನಂತರ ಈ ದೇಶವನ್ನು ಮುನ್ನಡೆಸಿ ಯೋಜನೆಗಳ ಜೊತೆಯಲ್ಲಿ ಐಎಎಂ ಇರ್ಬೋದು, ಐಎಎಂ ಇರ್ಬೋದು, ಐಎಎಸ್ ಇರ್ಬೋದು, ಸಾಕಷ್ಟು ಐಎಎಸ್ಸಿ ಇಸ್ರೋ ಪ್ರತಿಯೊಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಈ ನಾಡಿಗೆ ಡ್ಯಾಮ್ಗಳನ್ನ ಕಟ್ಟಿ, ಮುಖ್ಯ ರಸ್ತೆಗಳನ್ನ ಮಾಡಿ, ರೈಲ್ವೆ ಲೈನ್ಗಳನ್ನ ಮಾಡಿ, ವಿಮಾನ ನಿಲ್ದಾಣ ಮಾಡಿ ಈ ದೇಶ ಕಟ್ಟದವರು ಕಾಂಗ್ರೆಸ್ ಅವರು. ಸುಳ್ಳಿನ ತರಮಾಲೆಯನ್ನು ಹೇಳಿಕೊಂಡು ಇವತ್ತು ದೇಶವನ್ನ ಬೆದರಿಕೆಯಲ್ಲಿ ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಸರ್ಕಾರ ಬೇರೆ ಇದೆ. ನಾವು ಧೃತಿಗೆಡಬೇಕಾಗಿಲ್ಲ. ನಮಗೆ ಬಲಿಷ್ಠವಾದಂತಹ ನಾಯಕ ಈ ರಾಜ್ಯದಲ್ಲಿದ್ದಾರೆ. ಆ ನಾಯಕರಿಗೆ ಎಗಲಿಗೆ ಎಗಲು ಕೊಡ್ತಕ್ಕಂಥ ಡಿ ಕೆ ಶಿವಕುಮಾರ್ ಇದ್ದಾರೆ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮತ್ತೊಮ್ಮೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ವಿಜಯ ಕಾಳೆಯನ್ನು ಮೊಳಗಿಸಲಿಕ್ಕೆ ನಿಮ್ಮ ಆಶೀರ್ವಾದವನ್ನ ನಾನು ಬೇಡ್ತಾ ಹೆಚ್ಚು ಮಾತಾಡೋದಕ್ಕೆ ನನಗೆ ಅವಕಾಶ ಇದೆ. ಮಳವಳ್ಳಿಯಲ್ಲಿ ಪ್ರಪ್ರಥಮವಾಗಿ ಏಷ್ಯಾ ಖಂಡದಲ್ಲಿ ಜಲವಿದ್ಯುತ್ ಉತ್ಪಾದನೆ ಮಾಡಿದಂತಹ ಜಾಗ ಶಿಂಷಾ ಮತ್ತು ಶಿವನ ಸಮುದ್ರ. ಇಲ್ಲಿಗೆ ಕಳೆದ ಬಾರಿ ವಿದ್ಯುತ್ ಸ್ವೀಕರಣ ಕೇಂದ್ರವನ್ನು ಕೊಡೋದಂದರೆ 9 MVSS ಸ್ಟೇಷನ್ಗಳನ್ನ ಇಲ್ಲಿಯವರೆಗೆ ನಾನು ತಂದಿರತಕ್ಕಂಥದ್ದು. ಇದರ ಜೊತೆಗೆ ಇವತ್ತು ನಾವು ಇಲ್ಲಿಯವರೆಗೆ ಮದ್ದೂರ್ಗೆ ಹೋಗಿ ಟಿ ಸಿ ತರಬೇಕಾಯಿತು ನಮ್ಮ ರೈತರು. ಇವತ್ತಿನಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಮಳವಳ್ಳಿಯ ಡಿವಿಷನ್ ಕಚೇರಿ ಇಂದು ಉದ್ಘಾಟನೆ ಆಗ್ತದೆ. ಅದಕ್ಕೆ ಆ ಒಂದು ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಅಧ್ಯಕ್ಷರು ಕೂಡ ಈ ವೇದಿಕೆ ಮೇಲಿದ್ದಾರೆ, ರಮೇಶ್ ಪಂಡಿತ್ಗಳ. ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ. ಹೆಚ್ಚಿನ ರೀತಿಯಲ್ಲಿ ಮಳವಳ್ಳಿಯನ್ನ ತನ್ನ ಸ್ವಂತ ಕ್ಷೇತ್ರದಂತೆ ನೋಡ್ತಾ ಇರತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ಅತ್ಯಂತ ಆಭಾರಿಯಾಗಿ ನಿಮಗೆ ಹೆಚ್ಚು ವಿಶ್ಲೇಷಣೆಯನ್ನು ಕೊಡಬೇಕಾಗಿಲ್ಲ. ಮನೆ, ಮನೆತನ, ಬದುಕು, ಭವಿಷ್ಯತ್ತು ಇಷ್ಟಕ್ಕೂ ಕಾರ್ಯಕ್ರಮಗಳನ್ನ ಕೊಟ್ಟು ಸುಳ್ಳನ್ನ ಬದಿಗಿಟ್ಟು ಸತ್ಯದ ಹಾದಿಯಲ್ಲಿ ನಡೀತಾ ಇರತಕ್ಕಂಥ ಸಿದ್ದರಾಮಯ್ಯನವರನ್ನ ನೀವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಿ ಅವರ ಕೈಯನ್ನು ಬಲಪಡಿಸಬೇಕು ಅನ್ನೋದಕ್ಕೋಸ್ಕರ ಇವತ್ತು ನಿಮ್ಮೆಲ್ಲರ ಸಾಕ್ಷೀಕರಿಸಿದಂತ ಈ ಒಂದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಒಂದು ಸಮಾವೇಶವನ್ನು ನಾವು ಹಮ್ಮಿಕೊಂಡು ಹಲವಾರು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ನಿಮ್ಮೆಲ್ರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳನ್ನ ತಿಳಿಸಿ ಈ ಕಾರ್ಯಕ್ರಮದಲ್ಲಿ ಬಂದಂತ ಎಲ್ಲ ಬಂಧುಗಳಿಗೆ ನಾನು ಕೋರ್ಕೊಳ್ಳೋದಿಷ್ಟೇ. ಎಲ್ಲರಿಗೂ ಅಚ್ಚುಕಟ್ಟಾದಂತ ಊಟ ಇದೆ, ಯಾರು ಗಾಬರಿ ಆಗ್ಬೇಕಾಗಿಲ್ಲ, ಒಳ್ಳೆ ರೀತಿಯಲ್ಲಿ ಊಟ ಇದೆ. ಸಾಹೇಬರು ಮಾತಾಡಿದ್ಮೇಲೆ ನಾನು ನಿಮ್ ಜೊತೆನಲ್ಲೇ ಇರ್ತೀನಿ. ನೀವು ಕಟ್ಟ ಕಡೆಯವರು ಹೋಗೋ ತನಕನು
ನಾನು ನಿಮ್ ಜೊತೆಲಿ ಇದ್ದು ನಿಮ್ಮನ್ನ ಕಳ್ಸಿಕೊಡುವಂತ ಕೆಲಸ ಮಾಡ್ತೇನೆ. ಸಾಕಷ್ಟು ಎಲ್ಲರೂ ಇದೇ ರೀತಿ ಸಭೆಯನ್ನ ಶಾಂತವಾಗಿ ನಡೆಸಿಕೊಳ್ಳಕ್ಕೆ ಅವಕಾಶ ಮಾಡಿಕೊಡಿ ಎಂದು ಕೇಳಿಕೊಂಡು ನನ್ನ ಮಾಧ್ಯಮದ ಸ್ನೇಹಿತರ ಸಹಕಾರವನ್ನು ನಾನು ಸ್ಮರಿಸ್ತಾ ನಿಮ್ಮೆಲ್ರಿಗೂ ಒಂದು ನನ್ನ ಎರಡು ಮಾತನ್ನ ತಿಳಿಸ್ತೇನೆ. ಎಲ್ರಿಗೂ ಧನ್ಯವಾದ. ಮಾನ್ಯ ಶಾಸಕರಾದ ಶ್ರೀ ಪಿ ಎಂ ನರೇಂದ್ರ ಸ್ವಾಮಿ ಅವರ ಜನಪರ ಕಾಯಕಕ್ಕೆ ಸದಾ ಜೈವಿರಲಿ. ಮತ್ತೊಂದು ಸುತ್ತಿನ ಚಪ್ಪಾಳಿಯ ಗೌರವ ಸಂದಾಯವಾಗಲಿ ಪ್ರೀತಿಯ ಬಂಧುಗಳೇ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ತಮ್ಮ 15ನೇ ಅತ್ಯಂತ ಯಶಸ್ವಿ ಬಜೆಟ್ನಲ್ಲಿ ಮಂಡ್ಯ ಜಿಲ್ಲೆಗೆ ನೂತನ ಸಕ್ಕರೆ ಕಾರ್ಖಾನೆಯನ್ನ ಕೊಡಮಾಡುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯವನ್ನು ನೀಡುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಆ ಎರಡು ಕಾರ್ಯಕ್ಕೆ ಅದರಲ್ಲಿ ಅದರ ಜೊತೆಯಾಗಿ ಹಲವಾರು ವರ್ಷಗಳಿಂದ ಮಂಡ್ಯ ಜಿಲ್ಲೆಗೆ ಇಷ್ಟು ಮಟ್ಟದ ಅನುದಾನ ಲಭ್ಯವಾಗಿರಲಿಲ್ಲ. ಮಾನ್ಯ ಕೃಷಿ ಸಚಿವರಾದ ಶ್ರೀ ಎನ್ ಚಿನ್ನರಾಯಸ್ವಾಮಿಯವರು, ಶಾಸಕರಾದ ಶ್ರೀ ಎಂ ನರೇಂದ್ರ ಸ್ವಾಮಿಯವರ ಕರ್ತೃತ್ವ ಶಕ್ತಿ, ಜನಪರವಾದಂತಹ ಕಾರ್ಯವೈಖರಿ ಶುಭ ಸ್ವಾಗತ.